ಹಲೋ ಹಲೋ, ನಾನು ಬಿಸ್ನೆಸ್ ಮ್ಯಾನ್ ತಿರುಪತಿ ಮಾತಾಡ್ತಾ ಇದ್ದೀನಿ. ಏನು ವಿಷಯ ಹೇಳಿ ಸರ್. ನಾನಿವಾಗ ನಿಮ್ಮನ್ನ ನೋಡ್ಬೋದಾ? ಖಂಡಿತವಾಗ್ಲೂ ಬನ್ನಿ, ನಾನೀಗ ಮನೇಲಿ ಫ್ರೀ ಆಗೇ ಇದ್ದೀನಿ. ಅದು ಸರಿ, ನಮ್ಮ ಮನೆ ಅಡ್ರೆಸ್ ನಿಮಗೆ ಗೊತ್ತಾ ಸರ್? ನಾನು ನಿಮ್ಮ ದೊಡ್ಡ ಫ್ಯಾನ್ ಮೇಡಮ್. ನಿಮ್ಮ ಮನೆ ಅಡ್ರೆಸ್ಸು ಒಬ್ಬ ಅಭಿಮಾನಿ ಗೊತ್ತಿರಲ್ವಾ? ಸರಿ ಸರ್, ಹಾಗಾದ್ರೆ ಬನ್ನಿ. ನೀವು ಈಗ ಸ್ವಲ್ಪ ಹೊತ್ತಕ್ಕೆ ಮುಂಚೆ ಫೋನ್ ಮಾಡಿದ್ನಲ್ಲ ಬಿಸ್ನೆಸ್ ಮ್ಯಾನ್ ತಿರುಪತಿ. ಒಳಗೆ ಬನ್ನಿ. ಹಾ, ಬಂದ ಕೂತ್ಕೊಳ್ಳಿ ಸರ್. ಹಾ, ಥ್ಯಾಂಕ್ಸ್. ಏನ್ ವಿಷಯವಾಗಿ ನೋಡ್ಬೇಕು ಅಂದ್ರಿ ಸರ್? ನಾನು ನಿಮ್ ದೊಡ್ಡ ಫ್ಯಾನ್. ನಾನು ದಿನಾನು ಮಿಸ್ ಮಾಡಿದಾಗೆ ನಿಮ್ ಸೀರಿಯಲ್ ನೋಡೇ ನೋಡ್ತೀನಿ ಮೇಡಮ್. ತುಂಬಾ ದಿನದಿಂದ ನಾನು ನಿಮ್ನ ಮೀಟ್ ಮಾಡ್ಲೇಬೇಕು ಅಂತ ತುಂಬಾ ಆಸೆ ಇತ್ತು ಮೇಡಮ್. ಇವತ್ತು ನನಗೆ ಅವಕಾಶ ಸಿಕ್ತು ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ಸರ್. ಮನೆಗೆ ಬಂದಿರೋ ಗೆಸ್ಟ್ಗೆ ಟೀ ಕಾಫಿ ಏನಾದರೂ ಕೊಡಲ್ವಾ ಮೇಡಮ್? ಅಯ್ಯೋ ಸಾರಿ ಸರ್, ಒಂದು ನಿಮಿಷ ರೀ, ತರ್ತೀನಿ. ಸರಿ ಮೇಡಮ್. ಪರವಾಗಿಲ್ವೇ, ಮನೆ ದೊಡ್ಡದಾಗೆ ಇದೆ, ಪಾರ್ಟಿ ಒಳ್ಳೆ ಕುಳ ಅಂತ ಅನ್ಸುತ್ತೆ. ಟೀ ತಗೊಳ್ಳಿ ಸರ್. ಥ್ಯಾಂಕ್ಸ್ ಮೇಡಮ್. ಆಹಾ, ಟೀ ಸಖತ್ತಾಗಿದೆ. ಮನೇಲಿ ನೀವೊಬ್ರೇನ ಮೇಡಮ್ ಇರೋದು? ಇಲ್ಲ ಸರ್, ನಾನು ಅಮ್ಮ ಈ ಮನೇಲಿದ್ದೀವಿ. ಅಮ್ಮ ಈಗ ಆಚೆ ಹೋಗಿದ್ದಾರೆ. ಓಹೋ, ಹಾಗ. ಮನೇಲಿ ಬೇರೆ ಯಾರು ಇಲ್ವಾ? ಯಾಕೆ ಸರ್, ಯಾಕಿದೆಲ್ಲ ಕೇಳ್ತಾ ಇದ್ದೀರಾ? ಅದು ಸೀರಿಯಲ್ ಆಕ್ಟರ್ ಅಲ್ವಾ, ಮನೇಲಿ ಕೆಲಸ ಮಾಡೋರು ತುಂಬಾ ಜನ ಇರ್ತಾರಲ್ವಾ, ಅದಕ್ಕೆ ಕೇಳಿದೆ. ಅವ್ರು ಯಾರು ಇಲ್ವಾ? ಇಲ್ಲ ಸರ್, ಕೆಲ್ಸದವ್ರನ್ನ ಇಟ್ಕೊಳ್ಳೋಷ್ಟೆಲ್ಲ ಇನ್ನು ದೊಡ್ಡ ವ್ಯಕ್ತಿ ಆಗಿಲ್ಲ ಸರ್. ಆಹಾ, ಸರಿ. ಈ ಮನೆ ನಿಮ್ದು ಸ್ವಂತ ಮನೆನಾ ಮೇಡಮ್? ಇಲ್ಲ ಸರ್. ನಿಮ್ಮ ಹತ್ರ ಒಂದು ಕೇಳ್ಬೋದಾ? ಹೇಳಿ ಸರ್. ನನ್ನ ಹತ್ರ ECR ಅಲ್ಲಿ ಒಂದು ಡಬಲ್ ಬೆಡ್ರೂಮ್ ಫ್ಲಾಟ್ ಇದೆ. ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ನಾನು. ನನಗೆ ನೀವು ಕೀಪ್ ಆಗಿರ್ತೀರಾ? ಏನ್ ಸರ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮಗೆ ಆಸೆ ಇದ್ರೆ ಓಕೆ ಅಂತ ಹೇಳಿ, ಇಲ್ಲಾಂದ್ರೆ ಪರವಾಗಿಲ್ಲ ಬಿಡಿ. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿದೆ. ಇಲ್ಲ ಸರ್, ನಂಗೆ ಆ ಥರ ಅವಶ್ಯಕತೆನೇ ಇಲ್ಲ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಹಾಂ, ನೋಡ್ಕೊಂಡು ಹೋಗಿ ಬನ್ನಿ ಸರ್.